ಅಂದರೆ ನಮ್ಮ ನಮ್ಮ ಮೂರು ಜನ ನೋಡಿದಾಗ ಏ ನನ್ನ ಕಣ್ಣಿಗೆ ಕಾಣಿಸ್ಬಾರ್ದು ಹೋಗ್ರು ಅನ್ನೋದು ಯಾವಾಗಲೂ. ಎಲ್ಲೇ ಎಲ್ಲೇ ಸಿಕ್ಕರೂ ಒಂದು ಸಟ್ಟಲ್ಲಿ ನಾನು ಶಿವಣ್ಣ ಹಿಂಗೆ ಕ್ಯಾರವನ್ಗೋಗಿ ಹಿಂಗೆ ಬರ್ತಾ ಇರ್ಬೇಕಾದಾಗ ಒಂದು ಎರಡು ಸರಿ ಅಡ್ಡಾಡೋಗಿ ಎದ್ದು ನಿಂತ್ಕೊಂಡೆ. ಬೇದರು ಐ ಕೂತ್ಕೊಂಡು ಏನು ನಾನು 100 ಸರಿ ಅಡ್ಡಾಡ್ತೀನಿ, 100 ಸರಿ ಅಡ್ಡಾಡಿ ಕುಂತೀನಿ, ಸುಮ್ಮ ಕುಂದ್ರೆ ಡೌ ಮಾವಾಡ ಅಂತ ಹೇಳಿದ್ರು. ವಿಜಯ್ ಸರ್ ಹೇಗಿರ್ತಾ ಇದ್ರು ಸಲಗಾರ್ ಅವರು ಡೈರೆಕ್ಷನಲ್ಲಿ? ಸರ್ ಅವರು ಸೂಪರ್ ಸರ್. ಅದರಲ್ಲಿ ಅಂದರೆ ವಿಜಯ್ ಅಣ್ಣನ ಬಗ್ಗೆ ಹೇಳ್ಬೇಕಂದ್ರೆ ನಾನು ಒಬ್ಬನೇ ಅಲ್ಲ ಸರ್, ಸುಮಾರು ಜನಕ್ಕೆ ಹೊಸಬರಿಗೆ ಅವಕಾಶ ಕೊಟ್ಟಿದ್ದಾರೆ. ಹೊಸಬರಿಗೆ ಅವಕಾಶ ಕೊಡೋದಂದ್ರೆ ಅಷ್ಟು ಈಜಿ ಇರಲ್ಲ, ಅಂದರೆ ದೊಡ್ಡ ಕ್ಯಾರೆಕ್ಟರ್ಗಳನ್ನು ಕ್ಯಾರಿ ಮಾಡ್ತಾರೋ ಇಲ್ಲೋ ಅನ್ನೋ ಒಂದು ಭಯ ಇರುತ್ತೆ, ಮತ್ತು ಅವ್ರ ಡೈರೆಕ್ಷನ್ ಬಗ್ಗೆ ಅಲ್ಲೇ ಗೊತ್ತಾಗುತ್ತೆ ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಅಂತ ಅವರು. ಅಲ್ಲಿನ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ ಹೇಗಿರ್ತಾ ಇದ್ರು? ತುಂಬ ಚೆನ್ನಾಗಿತ್ತು ಸರ್. ಅಂದರೆ ಫುಲ್ ಪನ್ನಿಯಾಗಿ ನಕ್ಕೊಂತ, ಅಂದರೆ ಅವರು ಹೇಳಿರೋ ಕೆಲಸ ನೀಟಾಗಿ ಮಾಡ್ಕೊಂಡು ಸಟ್ಟಲ್ಲಿ ಫುಲ್ ಅದೇ ಮೇಕಿಂಗ್ ವಿಡಿಯೋದಲ್ಲಿ ನೋಡಿದ್ದೀರಾ ನೀವು, ಅಲ್ಲ ಯಾವಾಗಲೂ ನಗ್ತಾ ಇರೋರು ಸಖತ್ ಜೋಶ್ ಸರ್. ಅವರೊಂಥರ ಏನು ಎನರ್ಜಿ ಅನ್ನೋದಿದೆಯಲ್ಲ, ನಿಜವಾಗ್ಲೂ ನಮ್ಮ ಏಜಿಗೂ ಕಾಂಪಿಟೇಷನ್ ಮಾಡ್ತಾರೆ ಸರ್ ಅವರು ನಮ್ಮನ್ನೇ. ಅವ್ರನ್ನ ಓ ಅವ್ರ ಜೊತೆಗೆ ನಾವೇ ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ, ಆ ಮಟ್ಟಕ್ಕಿದೆ ಸರ್ ಅವ್ರ ಹತ್ರ. ನೀವು ನೋಡ್ದಂಗೆ ವಿಜಯ್ ಸರ್ ಹತ್ರ ಏನು ನೋಡಿ ಕಲಿತು ಸರ್? ಎನರ್ಜಿ ಸರ್, ಎಕ್ಸ್ಟ್ರೀಮ್ ಪಾಸಿಟಿವ್ನೆಸ್ ಎನರ್ಜಿ, ಯಾವುದು ಬಂದರೂ ತಲೆ ಕೆಡಿಸ್ಕೊಳಲ್ಲ ಅವರು, ಮುನ್ನುಕ್ಕೊಂಡು ಹೋಗ್ತಾ ಇರ್ತಾರೆ. ಸಲಗ ಅಂತ ಏನಿದೆ ರಿಯಲ್ ರಿಯಲ್ ಸಲಗ ಸರ್ ಅವರು.